ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಶ್ರೇಯಾ ಸೊ ಬೇಸಿಕಲಿ ಮಹಿಳಾ ದಿನಾಚರಣೆ ಸುಮಾರು ಸಮೀಪದಲ್ಲಿದೆ ಹೀಗಿರುವಾಗ ನಮ್ಮ ನ್ಯೂಸ್ ಚಾನೆಲ್ ನ್ಯೂಸ್ ಕರ್ನಾಟಕ ಅರ್ಪಿಸುವಂತ ಒಂದು ನೂತನ ಕಾರ್ಯಕ್ರಮ ಅದೇ ಬಂದ್ಬಿಟ್ಟು ವಾವ್ ಮಾಮ್ಸ್ ಅಂತ ಈ ಕಾರ್ಯಕ್ರಮಕ್ಕೆ ನಾವಿವತ್ತು ಸೂಪರ್ ಡೂಪರ್ ಆಗಿರುವಂತ ಮಲ್ಟಿ ಟ್ಯಾಲೆಂಟೆಡ್ ವಿಮೆನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಅದರ ಜೊತೆ ಅವರ ಜೊತೆ ಮಾತುಕತೆಯನ್ನ ಮಾಡೋಣ ಸೊ ಮ್ಯಾಮ್ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸುಸ್ವಾಗತ ನಿಮಗೆ ಸಹ ಸ್ವಾಗತ ಸೋ ಬೇಸಿಕಲಿ ಮ್ಯಾಮ್ ಈಗ ನೀವು ನಮ್ಮ ಜೊತೆ ಬಂದಿದ್ದೀರಾ ಹೇಗೆ ಅನಿಸ್ತಿದೆ ನಿಮಗೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಹೇಳಿದ್ರೆ ನಮ್ಮ ಒಂದು ಈ ಮಂಗಳೂರಲ್ಲಿ ಅದು ಇಂತ ಒಂದು ಕಾರ್ಯಕ್ರಮಗಳನ್ನು ನೀವು ಆಯೋಜಿಸಿದ್ದೀರಾ ಅದು ಸಹ ಮಹಿಳಾ ದಿನಾಚರಣೆಗೆ ಒಂದು ಒಳ್ಳೆ ಕೆಲಸ ಮಾಡಿದವರು ಅಂದ್ರೆ ಸಮಾಜಕ್ಕೋಸ್ಕರ ಕೆಲಸ ಮಾಡಿದವರು ಅಂತವರನ್ನ ನೀವು ಗುರುತಿಸಿ ಅವರನ್ನು ಒಂದು ವೇದಿಕೆಗೆ ಅಂದ್ರೆ ಎಲ್ಲರಿಗೆ ಸಹ ತಿಳಿಯುವ ಹಾಗೆ ಅವರ ವಿಷಯವನ್ನು ತಿಳಿಸುವ ಒಂದು ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ ಅದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಓಕೆ ಸೋ ಮ್ಯಾಮ್ ನಂದು ಮೊದಲನೇ ಪ್ರಶ್ನೆ ನಿಮಗೆ ಓಕೆ ಹೇಳಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ ನಿಮ್ಮನ್ನ ಹೀಲಿಂಗ್ ಹ್ಯಾಂಡ್ ಅಂತ ಹೇಳ್ತಾರೆ ಹೌದಾ ಸೊ ಎಲ್ಲರೂ ಮ್ಯಾಂಗ್ಳೂರಲ್ಲಿ ಮೋಸ್ಟ್ ಪ್ರಾಬಬ್ಲಿ ಎಲ್ರಿಗೂ ಗೊತ್ತು ಹೀಲಿಂಗ್ ಹ್ಯಾಂಡ್ ಯಾರು ಅಂತ ಹೇಳಿದ್ರೆ ನಿಮ್ದೇ ಹೆಸರು ಬರುತ್ತೆ ಸೊ ಯಾಕೆ ಆ ಟ್ಯಾಗ್ ನಿಮಗೆ ಕೊಟ್ಟಿದ್ದಾರೆ ಆ ಟ್ಯಾಗ್ ಲೈನ್ ಬರ್ಲಿಕ್ಕೆ ರೀಸನ್ ಏನು ಅಂತ ನಮ್ಗೊಂದು ಕ್ಯೂರಿಯಾಸಿಟಿ ಮ್ಯಾಮ್ ಕ್ಯೂರಿಯಾಸಿಟಿ ಅಂದ್ರೆ ಮಂಗಳೂರು ಎಲ್ಲ ಅಂತ ನನಗೆ ಹೇಳಲಿಕ್ಕೆ ಆಗುದಿಲ್ಲ ಆದ್ರೆ ಹೆಚ್ಚಿನ ಜನರಿಗೆ ಗೊತ್ತುಂಟು ಅಂತ ನಾನು ತಿಳ್ಕೊಳ್ತೇನೆ ಯಾಕೆ ಹೇಳಿದ್ರೆ ನಾನು ಸಣ್ಣದಿರುವಾಗ ನಮ್ಮ ಅಮ್ಮನಿಗೆ ಆಗಾಗ ಅಮ್ಮ ತುಂಬಾ ಕಷ್ಟ ತುಂಬಾ ಕೆಲಸ ಎಲ್ಲ ಮಾಡ್ತಿದ್ರು ಬೀಡಿ ಕಟ್ತಾ ಇದ್ರು ಅವಾಗ ಅವರಿಗೆ ಬೆನ್ನು ನೋವು ಬರ್ತಾ ಇತ್ತು ಅವಾಗ ಅಮ್ಮ ಹೇಳ್ತಿದ್ರು ನನಗೆ ಸ್ವಲ್ಪ ಬೆನ್ನಿಗೆ ಸ್ವಲ್ಪ ನೀನು ಎಣ್ಣೆ ಹಚ್ಚು ಅಂತ ಹೇಳ್ತಾ ಇದ್ರು ಆಗ ನಾನು ಅವ್ರಿಗೆ ಎಣ್ಣೆ ಹಚ್ಚತಾ ಇದ್ದೆ ಆ ಎಣ್ಣೆ ಹಚ್ಚುವ ಸಂದರ್ಭದಲ್ಲಿ ಅವ್ರಿಗೆ ಮರುದಿವಸ ಆಗುವಾಗ ಅವ್ರಿಗೆ ಅದು ಗುಣ ಆದ ಹಾಗೆ ಒಂದು ಫೀಲ್ ಆಗ್ತಾ ಇತ್ತು ಆಗ ಅವ್ರು ನನ್ನ ಹತ್ರ ಹೇಳ್ತಾ ಇದ್ರು ಹೆಚ್ಚು ನಿಮಿಷ ನಿನ್ನ ಕೈಯಲ್ಲಿ ಒಂದು ಒಳ್ಳೆ ಕೈಗುಣ ಉಂಟು ನಿನಗೆ ನೀನು ಹಚ್ಚಿದ್ರೆ ಗುಣ ಆಗ್ತದೆ ಅಂತ ಹೇಳ್ತಾ ಇದ್ರು ಆಮೇಲೆ ಅದು ನಾನು ಸ್ವಲ್ಪ ಬೇಗ ನನಗೆ ಮದುವೆ ಆಗಿದೆ ಅಂದ್ರೆ ಎಸ್ ಎಸ್ ಎಲ್ ಸಿ ಆದ ತಕ್ಷಣ ನನಗೆ ಮದುವೆ ಆಗಿದೆ ಅವಾಗ ಮದುವೆ ಆಗಿ ಮತ್ತೆ ಆನಂತರ ಸಹ ನಾನು ಯಾರಿಗಾದ್ರು ನೋವಾದ್ರೆ ಯಾರಿಗೆ ನೋವಾಗ್ಲಿ ಯಾರು ಬೀಳ್ಲಿ ಯಾರ್ದು ಕೈ ನೋವಾಗ್ಲಿ ಕಾಲ್ ನೋವಾಗ್ಲಿ ಬೆನ್ನು ನೋವು ಎಂತ ಸಹ ಇರ್ಲಿ ನಾನೇ ಹೋಗಿ ಅವರಿಗೆ ಕೇಳಿ ನಾನು ನಿಮ್ಗೆ ಹಚ್ತೇನೆ ನೋಡುವ ಗುಣ ಆಗ್ತದ ನೋಡುವ ಅಂತ ಹೇಳಿ ನಾನು ಹಚ್ತೇನೆ ಅವ್ರಿಗೆ ಆಗ ಗೊತ್ತಿರುದಿಲ್ಲ ತುಳು ಮಾತಾಡ್ಬಹುದು ನಡುವೆ ಹೇಳಿ ನಡುವೆ ಇರು ಎಣ್ಣೆ ಪೂಜ್ವರ ಇರೇ ಗೊತ್ತುಂಡ ಅಂತ ಆಶ್ಚರ್ಯ ಆಶ್ಚರ್ಯ ಅವ್ರಿಗೆ ಒಂದ್ ಸ್ವಲ್ಪ ಅಂದ್ರೆ ನಾರ್ಮಲ್ ಎಲ್ರು ಇರ್ತಾರೆ ಎಲ್ರು ನಾನು ಹಚ್ತೀನಪ್ಪ ಅಂತ ಹೇಳಿದ್ರೆ ನನ್ ಜೊತೆ ಸಹ ಯಾರಾದ್ರೂ ಬಂದ್ರೆ ನನ್ ಕೈಗುಣ ಹಾಕಿಲ್ಲ ಅನ್ಕೊಳ್ತೇನೆ ಸೊ ನಿಮ್ ತರ ಹೀಲಿಂಗ್ ಹ್ಯಾಂಡ್ ಅಂತ ಟ್ಯಾಗ್ ಲೈನ್ ನನಗ್ ಬಂದಿಲ್ಲ ಸೊ ಬೇಸಿಕಲಿ ಅದೇ ತರ ಕಂಟಿನ್ಯೂ ಆಗ್ತಾ ಹೋಯ್ತು ಮತ್ತೆ ಜನರಿಗೆ ಅದು ಗೊತ್ತಾಗ್ಲಿಕ್ಕೂ ಶುರುವಾಯಿತು ಅಂತ ಹೇಳ್ಬಹುದು ಹಾ ನೀವ್ ಹೇಳ್ತಿದ್ರಿ ಮದ್ವೆ ಆದ ನಂತರ ಸಹ ನೀವು ಅಂದ್ರೆ ನಿಮ್ಗೆ ಬೇಗ ಮದ್ವೆ ಆಗಿದೆ ಅಂತ ಹೇಳ್ತಿದ್ರಿ ಅದಾದ ನಂತರ ಸಹ ಇದನ್ನ ಕಂಟಿನ್ಯೂ ಮಾಡಿದ್ರ ಮ್ಯಾಮ್ ನಿಮ್ ಹೀಲಿಂಗ್ ಪವರ್ ಅನ್ನ ಎಲ್ರ ಮುಂದೆ ಅಂದ್ರೆ ಎಲ್ರಿಗೂ ಉಪಯೋಗಿಸಕ್ಕೆ ಟ್ರೈ ಮಾಡ್ತಿದ್ರ ಹೌದು ನಾನು ಮದ್ವೆ ನಂತರ ಸಹ ಯಾರಿಗೆ ನೋವಾಯ್ತು ಸುರಿಸುರಿಗೆ ನಂದು ಅದೇ ಸಣ್ಣ ಸಣ್ಣ ಒಂದು ನೋವುಗಳಿಗೆ ಒಂದು ಕುತ್ತಿಗೆ ನೋವಾಗ್ತದೆ ಅಥವಾ ಬೆನ್ನು ನೋವಾಗ್ತದೆ ಕಾಲು ನೋವಾಗ್ತದೆ ಕಾಲು ಉಳುಕ್ತದೆ ಅಂತ ಸಂದರ್ಭದಲ್ಲಿ ಕಾಲೆಲ್ಲ ದಪ್ಪ ಆಗ್ತದೆ ಅಂತ ಸಂದರ್ಭದಲ್ಲೆಲ್ಲ ನಾನು ನನ್ನ ಹತ್ರ ಯಾವಾಗ್ಲೂ ಒಂದು ಎಣ್ಣೆಯೋ ಅಥವಾ ಟೈಗರ್ ಬಾಮ್ ನಾನು ಟೈಗರ್ ಬಾಮ್ ಸಹ ಯೂಸ್ ಮಾಡ್ತೇನೆ ಅದನ್ನು ರಪ್ಪ ಆ ಟೈಮ್ಗೆ ಆಗುವಾಗ ಹೋಗಿ ಅವರಿಗೆ ಹಚ್ಚುತ್ತೇನೆ ಆದ್ರೆ ಅದು ಒಂದೇ ದಿವಸಕ್ಕೆ ಆಗ್ತದೆ ಅಂತ ನಾನು ಹೇಳುದಿಲ್ಲ ಆದ್ರೆ ಒಂದ್ ಎರಡು ಮೂರು ದಿವಸ ಆಗುವಾಗ ಮತ್ತೆ ಎರಡು ಮೂರು ದಿವಸ ಅಂತ ಹೇಳಿದ್ರೆ ನೀವು ಕಂಟಿನ್ಯೂಸ್ ಆಗಿ ಹೀಲ್ ಮಾಡ್ತಿರ್ತೀರಾ ಅವ್ರಿಗೆ ಕಂಟಿನ್ಯೂಸ್ ಹಚ್ಚಬೇಕು ನಾನು ಇವತ್ತು ಹಚ್ಚಿದ್ರೆ ನಾಳೆ ಹಚ್ಚಲೇಬೇಕು ನಾಡಿದ್ದು ಹಚ್ಚಬೇಕು ಆಗ ಒಂದು ವಾರ ಆಗುವಾಗ ತನ್ನಷ್ಟಕ್ಕೆ ಕಡಿಮೆ ಏನಾದ್ರೂ ಸ್ಟ್ರಾಟಜಿ ಇದೆಯಾ ಮ್ಯಾಮ್ ಅಂದ್ರೆ ಇದೇ ತರ ಹಚ್ಚಬೇಕು ಅದೇ ಅದು ಹಚ್ಚೋ ಒಂದು ರೀತಿ ಉಂಟು ಯಾವ ನನಗೆ ಇಂಥದೇ ಎಣ್ಣೆ ಆಗ್ಬೇಕು ಅಂತ ಏನಿಲ್ಲ ನನ್ನ ಕೈಯಲ್ಲಿ ಕೊಟ್ಟರೆ ಸಹ ನಾನು ಅದನ್ನು ಹಚ್ಚಿ ನಿಮಗೆ ಕೊಟ್ಟಿರುವಂತ ಟ್ಯಾಗ್ ಲೈನ್ ದಟ್ ಇಸ್ ಹೀಲಿಂಗ್ ಹ್ಯಾಂಡ್ ಅಂತ ಹೇಳೋದು ಇದು ರೈಟ್ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ ಈ ಟ್ಯಾಗ್ ಲೈನ್ ಯಾರು ಕೊಟ್ಟಿರೋದು ಅಂದ್ರೆ ಹೀಲಿಂಗ್ ಹ್ಯಾಂಡ್ ಅಂತ ಹೇಗೆ ಹ್ಯಾಂಡ್ ಅಂತ ಫಸ್ಟ್ ಗೆ ನನ್ನ ಅಮ್ಮನೆ ಕೊಟ್ಟಿದ್ದಾರೆ ಆದ್ರೆ ಅದನ್ನು ನಾನು ನಿಜವಾಗಿ ನನ್ಗೆ ಆಗ ಗೊತ್ತಿರ್ಲಿಲ್ಲ ನಾನು ಸಣ್ಣವಳು ಆಮೇಲೆ ಹೀಗೆ ಎಲ್ಲರಿಗೆ ಹಚ್ಚತಾ ಎಲ್ಲರೂ ಹೇಳುವಾಗ ಅವ್ರಿಗೆ ಗುಣ ಆಗುವಾಗ ಅದು ನನಗೆ ಸಹ ಹೌದು ಅಂತ ಆಯ್ತು ಅಂದ್ರೆ ನಾನು ಆಗ ಹಚ್ಚುತ್ತಿದ್ದದ್ದು ನನ್ನ ಅಮ್ಮನ ಒಂದು ಇದಕ್ಕೋಸ್ಕರ ಅಮ್ಮ ಹೇಳಿದಾರಲ್ಲ ಹಚ್ಚುವ ಹಚ್ಚುವ ಅಂತ ಹಚ್ಚಿದೆ ನಾನು ಅದ್ರಲ್ಲಿ ಎಲ್ಲರಿಗೆ ಸಹ ಒಂದು ಒಳ್ಳೆ ಪರಿಣಾಮ ಸಿಗ್ತಾ ಇತ್ತು ಫಲಿತಾಂಶ ಸಿಗ್ತಾ ಇತ್ತು ಸೊ ಹಾಗೆ ನನ್ನ ಒಂದು ನೆಕ್ಸ್ಟ್ ಪ್ರಶ್ನೆ ಏನಂತ ಹೇಳಿದ್ರೆ ಎಷ್ಟು ಟ್ರೀಟ್ಮೆಂಟ್ಸ್ ಈ ತರ ನೀವು ಮಾಡಿದ್ರ ಹೀಲ್ ಮಾಡಿದ್ರೆ ಎಷ್ಟು ಮಂದಿನ ಎಷ್ಟು ಮಂದಿಂತ ನನಗೆ ಲೆಕ್ಕ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪರ್ಸನ್ಸ್ ಅನ್ನ ನೀವು ಆಲ್ರೆಡಿ ಹೀಲ್ 1000 ಜನ ಆಗಬಹುದಾ ಏನೋ ಅಂತ ನಾನು ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಟು ಯು ಆದ್ರೆ
ಯಾವೊಂದು ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಯೂಸ್ ಕೇಸ್ ಹೇಳ್ಬೋದಾ, ಅಂದ್ರೆ ಈ ಪೇಷಂಟ್ಸ್ ಇಷ್ಟು ವರ್ಸ್ಟ್ ಇದ್ದ, ನಾನು ಹೀಲ್ ಮಾಡಿದ ನಂತರ ಈ ಸ್ಟೇಜ್ಗೆ ಬಂದ, ಇಂಪ್ರೂವ್ಮೆಂಟ್ ಇಷ್ಟು ಆಗಿದೆ ಅಂತ ಯಾವುದಾದ್ರೂ ಒಂದು ಯೂಸ್ ಕೇಸ್? ಅದು ತುಂಬಾ ಉಂಟು, ತುಂಬಾ ಅಂದ್ರೆ ತುಂಬಾ ಉಂಟು. ಆದ್ರೂ ನಾನು ಒಂದು ಹೇಳ್ತೇನೆ, ಅದು ನಮ್ಮ ಯೂನಿವರ್ಸಿಟಿ ಯೂನಿವರ್ಸಿಟಿ ವಿಷಯದಲ್ಲಿ ನಾನು ಇದು ಮಾಡ್ತೇನೆ. ಅಂದ್ರೆ ಹೆಚ್ಚಿನವರಿಗೆ ನಾನು ಹಚ್ಚಿದ್ದು ಯೂನಿವರ್ಸಿಟಿಯವರಿಗೆ, ಅಲ್ಲಿ ಆಫೀಸ್ನ ಒಳಗೆ ಎಲ್ಲ ಇರ್ತಾರೆ. ಅಲ್ಲಿ ಒಬ್ರು ಲೇಡಿ ಇದ್ರು, ಲೇಡಿ ಅಂದ್ರೆ ಪ್ರೊಫೆಸರ್ ಅವರು, ಅವರು ಈಗ ಮೈಸೂರು ಯೂನಿವರ್ಸಿಟಿಗೆ ಹೋಗಿದ್ದಾರೆ, ಇಲ್ಲಿಲ್ಲ. ಅವರಿಗೆ ತನ್ನಷ್ಟಕ್ಕೆ ಏನು ಅಂತ ಗೊತ್ತಿಲ್ಲ, ಇಡೀ ದೇಹವೇ ನೋವು, ಎಲ್ಲಿ ಮುಟ್ಟಿದ್ರೆ ಸಹ ನೋವು, ನಡಿಲಿಕ್ಕೆ ಆಗುದಿಲ್ಲ, ಅಂತ ಎಲ್ಲ ಯಾಕೆ ಬಂದಿದೆ ಅಂತ ಅವರಿಗೆ ಗೊತ್ತಿಲ್ಲ. ಮತ್ತೆ ಡಾಕ್ಟರ್ ಹತ್ರ ಹೋದ್ರು ಎಲ್ಲ ಅವ್ರು ಹೇಳಿದ್ರಂತೆ ಆಪರೇಷನ್ ಮಾಡ್ಬೇಕು. ನನ್ನ ಹತ್ರ ನಮ್ಮ ಹತ್ರ ಡಿಸೀಸ್ ಏನಾದ್ರೂ ಅಂತ ಹೇಳಿದ್ರೆ ಆ ಟೈಮಲ್ಲಿ ಅಥವಾ ಡೈರೆಕ್ಟ್ ಆಪರೇಷನ್ ಮಾಡ್ಬೇಕು ಅಂತ? ಡೈರೆಕ್ಟ್ ಅಂದ್ರೆ ಅವ್ರಿಗೆ ಬೆನ್ನು ಮೂಳೆ ಏನೋ ಇದಾಗಿದೆ, ಅದಕ್ಕೆ ನೀವು ಆಪರೇಷನ್ ಮಾಡ್ಬೇಕು, ಬೇರೆ ಏನು ದಾರಿ ಇಲ್ಲ ಅಂತ ಹೇಳಿದ್ರಂತೆ. ನಮ್ಮಲ್ಲಿ ಸ್ವೀಪಿಂಗ್ ಸ್ಕ್ವಾಡ್ ನವರಿದ್ದಾರೆ, ಅವರು ಲೇಡಿ ಬಂದು ನನ್ನ ಹತ್ರ ಹೇಳಿದ್ದು, ಮೇಡಮ್ ನಮ್ಮ ಮೇಡಮ್ಗೆ ಹುಷಾರಿಲ್ಲ, ತುಂಬಾ ನೋವು, ನೀವೊಮ್ಮೆ ಅವರನ್ನು ನೋಡ್ತೀರಾ ಕೇಳಿದ್ರು. ನಾನು ಹೇಳಿದೆ, ನಾನು ಅಂತ ನೋವುಗಳನ್ನೆಲ್ಲ ನಾನು ನೋಡ್ಲಿಕ್ಕೆ ನನ್ನಿಂದ ಸಾಧ್ಯವಾ? ಅಲ್ಲ, ನೀವು ಒಮ್ಮೆ ನೋಡಿ, ನೋಡಿದ ಮೇಲೆ ನಿಮ್ಗೆ ಗೊತ್ತಾಗ್ತದೆ ಏನು ಅಂದ್ರೆ, ನೀವು ಹಚ್ತೀರಲ್ಲ, ನಾನು ಹಚ್ಚೋದು ಎಲ್ಲರಿಗೆ ಗೊತ್ತಿತ್ತು ಅಲ್ಲಿ, ಹಾಗೆ ನೀವು ಹಚ್ತೀರಲ್ಲ, ಒಮ್ಮೆ ಅವರನ್ನು ನೋಡಿ ಅಂತ ಹೇಳಿದ್ರು. ಹಾಗೆ ನನ್ಗೆ ಅವ್ರಿಗೆ ನಡಿಲಿಕ್ಕೆ ಸಹ ಆಗುದಿಲ್ಲ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನು ಹೇಳಿದೆ ಅವರನ್ನೊಮ್ಮೆ ಇಲ್ಲಿ ಬರ್ಲಿಕ್ಕೆ ಹೇಳಿ ಅಂತ. ನಮ್ಮದು ಸೆಕೆಂಡ್ ಫ್ಲೋರ್ ಅಲ್ಲಿ, ಅವ್ರದ್ದು ಗ್ರೌಂಡ್ ಫ್ಲೋರ್ ಅಲ್ಲಿ ಆಫೀಸ್. ಅವರು ಮತ್ತೆ ಅವ್ರು ಹೇಳಿದ್ರು, ಇಲ್ಲ ಮೇಡಮ್ ಅವ್ರಿಗೆ ನಡಿಲಿಕ್ಕೆ ಆಗುದಿಲ್ಲ, ಹಾಗಾದ್ರೆ ನಾನೇ ಬರ್ತೇನೆ ಅಂತ ನಾನು ಕೆಳಗೆ ಹೋದೆ. ಕೆಳಗೆ ಹೋಗಿ ನೋಡಿದ್ರೆ ಅವ್ರಿಗೆ ನಿಜವಾಗಿ ನಡಿಲಿಕ್ಕೆ ಆಗುದಿಲ್ಲ. ಅವ್ರು ಕ್ಲಾಸ್ ಮಾಡ್ತಿದ್ದದ್ದು ಭಾರಿ ಕಷ್ಟದಲ್ಲಿ ಆ ಡಯಸ್ ಮೇಲೆ ನಿಂತ್ಕೊಂಡು ಒಂದು ಗಂಟೆ ಕ್ಲಾಸ್ ಮಾಡ್ತಾರೆ, ಮತ್ತೆ ಅವರಿಗೆ ಅವರ ಸ್ಟಾಫ್ ರೂಮ್ ಅಲ್ಲಿ ಅವರಿಗೆ ಬೆಡ್ ಎಲ್ಲ ಇತ್ತು ಮಲಗ್ಲಿಕ್ಕೆ, ಅಂದ್ರೆ ಅವರಿಗೆ ನಿಲ್ಲಿಕ್ಕೆ ತುಂಬಾ ಸಿವಿಯರ್ ಕೇಸ್ ಇತ್ತು, ತುಂಬಾ ಸಿವಿಯರ್ ಕೇಸ್ ಇದಾಯ್ತು. ಹಾಗೆ ಮತ್ತೆ ನಾನು ಆ ಮೇಡಮ್ ಹತ್ರ ಕೇಳಿದೆ, ಮೇಡಮ್ ನಾನು ನಿಮ್ಮನ್ನು ಸ್ವಲ್ಪ ನೋಡಬಹುದಾ ಕೇಳಿದ್ರು. ಅವ್ರು ಏನು ಏನು ನೀವು ಏನ್ ಮಾಡ್ತೀರಿ ನೀವು? ನಾನು ಹೇಳಿದೆ, ನಾನು ಸ್ವಲ್ಪ ಎಣ್ಣೆ ಹಚ್ತೇನೆ ಮೇಡಮ್, ಬೇರೆ ಏನಿಲ್ಲ, ನಿಮಗೆ ನಂಬಿಕೆ ಇದ್ರೆ ಅಂತ ಹೇಳಿದೆ. ಈ ಪ್ರತಿ ಒಬ್ಬರಿಗೆ ನಂಬಿಕೆ ಬೇಕು, ನಂಬಿಕೆ ಮುಖ್ಯ. ಕರೆಕ್ಟ್ ಮ್ಯಾಮ್, ಯಾವುದೇ ಕೆಲಸ ಮಾಡುವಾಗಲೂ ನಾವು ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಹೌದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬಹುದು. ನಾನು ಹೇಳಿದೆ, ನಿಮಗೆ ನಾನು ಹಚ್ಚುವುದರಲ್ಲಿ ನಂಬಿಕೆ ಇದ್ರೆ ನಾನು ನಿಮಗೆ ಹಚ್ತೇನೆ, ನೋಡುವ, ಒಂದು ಪ್ರಯತ್ನ ಮಾಡುವ. ನೀವು ಇದ್ದ ಡಾಕ್ಟರ್ ಹತ್ರ ಎಲ್ಲ ಹೋಗಿದ್ದೀರಿ, ಆಪರೇಷನ್ ವರೆಗೆ ಮುಟ್ಟಿದ್ದೀರಿ, ಆದ್ರೆ ಈಗ ಒಂಚೂರು ನೋಡುವ, ಒಂದು ವಾರ ನೋಡುವ, ಒಂದು ವಾರದಲ್ಲಿ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಇದ್ರೆ ನೀವು ಆಪರೇಷನ್ ಸ್ವಲ್ಪ ಅಲ್ಲಿ ಸ್ವಲ್ಪ ಡಿಲೇ ಮಾಡಿ ಅಂತ ಹೇಳಿದೆ. ಹಾಗಾದ್ರೆ ಆಯ್ತು ಮೇಡಮ್ ಅಂತ ಹೇಳಿ ಅವರು ನನ್ನನ್ನು ಕರ್ಕೊಂಡು ಅವರ ಕ್ವಾರ್ಟರ್ಸ್ಗೆ ಕರ್ಕೊಂಡು ಹೋದ್ರು. ಕ್ವಾರ್ಟರ್ಸ್ ಅಲ್ಲಿ ನಾನು ಮಧ್ಯಾಹ್ನ ಹೊತ್ತಿಗೆ ಕರ್ಕೊಂಡು ಹೋದ್ರು. ಅದರಲ್ಲಿ ಇನ್ನೊಂದು ಒಳ್ಳೇದು ಹೇಳಬೇಕು ಅಂತ ಹೇಳಿದ್ರೆ, ಕೆಲವರು ಏನ್ ಮಾಡ್ತಾರೆ ಹೇಳಿದ್ರೆ, ನಮ್ಮ ಹೊಟ್ಟೆಯನ್ನು ಸಹ ನೋಡ್ತಾರೆ, ನಮ್ಮ ನೋವನ್ನು, ನಮ್ಮ ಹಸಿವೆಯನ್ನು ನೋಡ್ತಾರೆ. ಹೋದ ಕೂಡಲೇ ಅವರು ನಮಗೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಊಟ ಕೊಟ್ಟು ನೀವು ಸುರುವಿಗೆ ಊಟ ಮಾಡಿ, ಸುರುವಿಗೆ ರೆಸ್ಟ್ ಮಾಡಿ, ಆಮೇಲೆ ನಮಗೆ ಹಚ್ಚಿ ಅಂತ ಹೇಳ್ತಾರೆ. ಹಾಗೆ ಅವರು ಸಹ ಹಾಗೆ ನನಗೆ ಊಟ ಕೊಟ್ಟರು. ಆಮೇಲೆ ನಾನು ಅವರಿಗೆ ಚೆನ್ನಾಗಿ ಒಂದು ಫುಲ್ ಬಾಡಿಗೆ ಮಸಾಜ್ ಮಾಡಿದೆ, ಅವರನ್ನು ಚೆನ್ನಾಗಿ ಮಲಗಿಸಿದೆ, ಹೇಳಿದೆ 3 ಗಂಟೆಯ ನಂತರ ನೀವು ಬಿಸಿ ನೀರಿಗೆ ಉಪ್ಪು ಹಾಕಿ ಫುಲ್ ದೇಹಕ್ಕೆ ಶಾಖ ಕೊಡಿ, ಮತ್ತೆ ಚೆನ್ನಾಗಿ ಸ್ನಾನ ಮಾಡಿ, ಗಟ್ಟಿ ನಿದ್ದೆ ಮಾಡಿ, ಮತ್ತೆ ನಾಳೆ ಬರ್ತೇನೆ, ಮತ್ತೆ ನಾಳೆ ನೋಡುವ ಅಂತೇಳಿ ಅವರನ್ನು ಹಾಗೆ ಮಲಗಿಸಿ ನಾನು ಬಂದೆ. ಓಕೆ, ಬಂದೆ, ಮರುದಿವಸ ಆಗ್ತು. ಮರುದಿವಸ ಆಗೋಗಿ ಹೇಳಿದ್ರು ನನಗೆ ಸ್ವಲ್ಪ ಇವತ್ತು ಸ್ವಲ್ಪ ಕಡಿಮೆ ಉಂಟು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಆ ದಿವಸ ಸಹ ಹಚ್ಚಿದೆ. ಹಾಗೆ ನಾನು ಸುಮಾರು ದಿವಸ ಹಚ್ಚಿದೆ. ಓಕೆ, ಒಂದು ಸುಮಾರು ಅಂತ ಹೇಳಿದ್ರೆ ಒಂದು ತಿಂಗಳು ತಗೊಂಡ್ರೆ ಅವರಿಗೆ ಅವರಿಗೆ ಆಗುವಾಗ ನನಗೆ ಹತ್ರ ಹತ್ರ 1 ತಿಂಗಳು ಆಗಿದೆ. ಓಕೆ, ಓಕೆ, ಅಷ್ಟೊತ್ತಿಗೆ ಆಗುವಾಗ ಅವರು ಫುಲ್ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರು ಹುಷಾರಾದ್ರು. ಸರ್ಪ್ರೈಸಿಂಗ್, ಹ್ಯಾಟ್ಸ್ ಆಫ್ ಟು ಯು. ಅದಕ್ಕೆ ನನಗೆ ಅವರಿಗಿಂತ ಜಾಸ್ತಿ ಖುಷಿ ನನಗೆ ಆಯ್ತು. ನನಗೆ ನಂಬಲಿಕ್ಕೆ ಆಗ್ಲಿಲ್ಲ, ನಾನೊಂದು ಎಣ್ಣೆ ಹಚ್ಚಿ ಹೀಗೆ ಆಯ್ತಲ್ಲ, ಖುಷಿ ಆಯ್ತು ನನಗೆ. ಅವರ ಹಸ್ಬೆಂಡ್ ಹೇಳ್ತಿದ್ದ ಮಾತನ್ನು ನಾನು ನಿಮ್ಗೆ ಹೇಳ್ಬೇಕಾಗ್ತದೆ. ಅವರ ಹಸ್ಬೆಂಡ್ ಹತ್ರ ಇವ್ರು ಹೇಳಿದ್ರಂತೆ, ಅವ್ರಿಗೆ ಮದುವೆ ಆಗಿದೆ ಅಷ್ಟೇ, ಮಕ್ಕಳಾಗಿರ್ಲಿಲ್ಲ. ಆಗ ಇವರು ಮೇಡಮ್ ಹೇಳಿದ್ರಂತೆ, ನಿಮ್ಗೆ ಮಕ್ಕಳು ಕೊಡುವ ಯೋಗ ನನಗಿಲ್ಲ, ನನ್ನ ಕೈಕಾಲೆಲ್ಲ ನನಗೆ ಈಗಲೇ ಶಕ್ತಿ ಇಲ್ಲ ಅಂತೆಲ್ಲ ಹೇಳಿದ್ರಂತೆ. ಅದಕ್ಕೆ ಅವರ ಹಸ್ಬೆಂಡ್, ಅವರು ಸಹ ಪ್ರೊಫೆಸರೇ, ಅವರು ಹೇಳಿದ್ರಂತೆ, ನೀನೇನು ಯೋಚನೆ ಮಾಡಬೇಡ, ನಾನು ನಿನ್ನನ್ನು ಸಾಕ್ತೇನೆ, ನಮಗೆ ಮಕ್ಕಳಿಲ್ಲದಿದ್ದರೆ ಪರವಾಗಿಲ್ಲ, ನೀನು ಹುಷಾರಾದ್ರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿದ್ರಂತೆ. ಆದರೆ ಅವರು ನಂತರ ಮಂಗಳೂರಿಂದ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿ ಹೋದರು. ಹೋದ ನಂತರ ಅವರಿಗೊಂದು ಗಂಡು ಮಗು ಆಯಿತು. ಗಂಡು ಮಗು ಆಗಿ ಅದನ್ನು ತಕ್ಕೊಂಡು, ಸಣ್ಣ ಮಗುವನ್ನೇ ತಗೊಂಡು ನಮ್ಮ ಹತ್ರ ಬಂದರು. ನನಗೆ ಹೇಳಿ ಕಳಿಸಿದರು, ಹೀಗೆ ಹೀಗೆ ಮೇಡಮ್ ಬಂದಿದ್ದಾರೆ ಬರಬೇಕಂತೆ ಅಂತ. ನಾನು ಹೋದೆ, ನನಗೆ ಏನು ವಿಷಯ ಅಂತ ಗೊತ್ತಿಲ್ಲ, ಆದರೆ ನಾನು ಹೋದೆ. ಹೋಗಿ ನೋಡುವಾಗ ಅವರ ಕೈಯಲ್ಲಿ ಮಗು ಇತ್ತು. ಆ ಮಗುವನ್ನು ನನ್ನ ಈ ತೊಡೆಗೆ ಮಲಗಿಸಿ, ಮೇಡಮ್ ಇದು ನೀವು ಕೊಟ್ಟ ಒಂದು ನನಗೆ ಈ ಪ್ರಸಾದ ಅಂತ ನಾನು ಯೋಚಿಸ್ತೇನೆ ಅಂತೇಳಿ
ಅವರು ತುಂಬಾ ಒಂದು ಭಾವನಾತ್ಮಕವಾಗಿ ನಿಮಗೆ ಕೊಟ್ಟರು. ನನಗೆ ಆ ಮಗುವನ್ನು ಹಿಡ್ಕೊಂಡು ತುಂಬಾ ಖುಷಿ ಆಯ್ತು. ನನಗೆ ಸಹ ಒಂದು ತುಂಬಾ ಒಂದು ತೃಪ್ತಿ ಸಿಕ್ಕಿತು. ನಾನೊಂದು ಎಣ್ಣೆ ಹಚ್ಚಿದಕ್ಕೋಸ್ಕರ ಈ ರೀತಿಯ ಒಂದು ಫಲ ದೇವರು ಕೊಟ್ಟರು ಅಲ್ವಾ, ನನಗೆ ತುಂಬಾ ಖುಷಿ ಆಯ್ತು. ಮಾಮ ಸೀರಿಯಸ್ಲಿ ಹೇಳ್ತೀನಿ, ನಿಮ್ದು ಈ ಎಕ್ಸ್ಪೀರಿಯನ್ಸ್ ಎಷ್ಟೋ ಮನೆಗಳಿಗೆ, ಎಷ್ಟೋ ಮಕ್ಕಳಿಗೆ, ಎಷ್ಟೋ ದೊಡ್ಡವರಿಗೆ, ವೃದ್ಧರಿಗೆ, ಎಲ್ರಿಗೂ ಹೆಲ್ಪ್ ಆಗುವಂತ ಹೀಲಿಂಗ್ ಹ್ಯಾಂಡ್ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಿಮ್ ಈ ಜರ್ನಿ ಅಂದ್ರೆ ನಿಮ್ ತಾಯಿಯಿಂದ ಶುರು ಆಯ್ತು ಅಂತ ಹೇಳಿದ್ರಿ. ನೀವು ಕಂಟಿನ್ಯೂಸ್ ಮಾಡ್ತಾ ಟ್ರೀಟ್ ಮಾಡಿದೀರಾ, 1000+ ಮಂದಿನ ನೀವು ಟ್ರೀಟ್ ಮಾಡಿದ್ದೀರಾ ಅಂತ ಹೇಳಿದ್ರಿ. ಈ ಎಕ್ಸ್ಪೀರಿಯನ್ಸ್ ಮ್ಯಾಮ್ ನಿಮ್ಗೆ ಇನ್ನೂ ಕಂಟಿನ್ಯೂ ಮಾಡ್ತಾನೆ ಇದ್ದೀರಾ ನೀವು? ಹೌದು, ಖಂಡಿತ ಮಾಡ್ತಾ ಇದ್ದೇನೆ. ಕಂಟಿನ್ಯೂ ಮಾಡ್ತಿದ್ದೀರಾ? ನಿಮ್ಗೆ ಇದ್ರಲ್ಲಿ ತುಂಬಾ ಪ್ರೌಡ್ ಅಂತ ಫೀಲ್ ಅನಿಸ್ತಿದೆ ಅಲ್ವಾ ನಿಮ್ ಮೇಲೆನೆ? ನನಗೆ ಸುರಿ ಸುರಿಗೆ ನನಗೆ ಗೊತ್ತಾಗ್ತಿರ್ಲಿಲ್ಲ, ಆದ್ರೆ ಮತ್ತೆ ಮತ್ತೆ ನನಗೆ ಒಂದು ನನಗೆ ಜ್ಞಾನಕ್ಕೆ ಏನ್ ಬಂತು ಹೇಳಿದ್ರೆ, ದೇವರು ಒಬ್ಬರನ್ನು ಎಂತದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಅವನನ್ನು ಸೃಷ್ಟಿ ಮಾಡಿರ್ತಾರೆ. ಖಂಡಿತ ನಾನು ಯೋಚಿಸ್ತೇನೆ ಹೆಚ್ಚಿನಂಶ ನನ್ನಿಂದ ತುಂಬಾ ಎಲ್ಲರಿಗೂ ಅಲ್ಲದಿದ್ರೆ ಸಹ ನನ್ನಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜನರಿಗೆ ಒಂದು ಉಪಕಾರ ಆಗ್ತದಲ್ಲ, ಇದೇ ನನಗೆ ಒಂದು ದೇವರು ಕೊಟ್ಟ ವರ ಅಂತ ನೀವು ನಿಮ್ಮ ಸರ್ವಿಸ್ ನಾನು ತಿಳ್ಕೊಳ್ತೇನೆ ಮಾಡ್ತಾ ಬಂದಿದ್ದೀರಾ. ಸೊ ನಿಮ್ದು ಮ್ಯಾರೇಜ್ ಜರ್ನಿ ಬಂದಾಗ ಚಿಕ್ಕವರಿಂದ ನನ್ನ ಪ್ರಕಾರ ತುಂಬಾ ಕಷ್ಟಪಟ್ಟು ಬೆಳೆದು ಬಂದವರು, ಕರೆಕ್ಟ್ ಅಲ್ವಾ? ಸೊ ಆ ಜರ್ನಿ ಹೇಗಿತ್ತು ಮ್ಯಾಮ್, ನಿಮ್ ಚೈಲ್ಡ್ಹುಡ್ ಇಂದ ನಿಮ್ದೊಂದು ಮ್ಯಾರೇಜ್ ಆಗುವವರೆಗೆ ಜರ್ನಿ ಹೇಗಿತ್ತು? ಮ್ಯಾರೇಜ್ ಆಗುವವರೆಗೆ ನೀವು ಕೇಳ್ತಾ ಇದ್ದೀರಾ. ಮ್ಯಾರೇಜ್ ಆಗುವವರೆಗೆ ಹಾಗೆ ಕಷ್ಟ ಅಂತ ಅಂದ್ರೆ, ನಮ್ಮ ತಂದೆ ಮಿಲಿಟರಿಯಲ್ಲಿ ಇರುದು, ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆದಾಗ ನೀವು ಟ್ರಾನ್ಸ್ಫರ್, ಒಮ್ಮೆ ಹಳ್ಳಿ ಆದ್ರೆ ಒಮ್ಮೆ ದಿಲ್ಲಿ. ಸೂಪರ್ ಮ್ಯಾಮ್, ಹಳ್ಳಿಯಿಂದ ಡಿಲ್ಲಿಗೆ ಒಂದು ಹೊಸ ಹೊಸ ಲೊಕೇಶನ್ ಇದ್ದು ಎಕ್ಸ್ಪೀರಿಯನ್ಸ್ ಬೇರೆ ನಿಮ್ಮ ಹತ್ರ ಇದೆ ಅಂತ ಹೇಳ್ಬೋದು. ಕೊಳ್ಳೇಗಾಲ, ಮೈಸೂರು ಹಾಗೆಲ್ಲ. ಟ್ರಾನ್ಸ್ಫರ್ ಆಗುವಾಗ ಹೇಗ ಅನ್ಸ್ತಿತ್ತು ಮ್ಯಾಮ್ ನಿಮ್ಗೆ, ಅಂದ್ರೆ ಅಪ್ಪನ್ಗೂ ಟ್ರಾನ್ಸ್ಫರ್ ಆಗುವಾಗ ಮಕ್ಳಿಗೂ ಜಾಲಿ ಅಂತ? ನಾವು ನಂದು 10th class ವರೆಗೆ ಮಾತ್ರ ನಾನು ಶಾಲೆಗೆ ಹೋಗಿದ್ದೇನೆ, ಆಮೇಲೆ ಎಲ್ಲ ನಾನು ಕರೆಸ್ಪಾಂಡೆನ್ಸ್ ಅಲ್ಲೇ ಮಾಡಿದ್ದು. ಅದಕ್ಕೆ ಆಗ 10th class ಒಳಗೆ ತಂದೆಗೆ ಟ್ರಾನ್ಸ್ಫರ್ ಆಗುವ ಕಾರಣ 7 ಶಾಲೆ ಆಗಿದೆ ನನಗೆ, 10th class 7 ಶಾಲೆ. ಹಾಗೆ ಕ್ವೆಶ್ಚನ್ ಬಂದಿಲ್ವಾ ಮ್ಯಾಮ್, ಯಾಕೆ ನೀವು ಈ ತರ ಮಿಲಿಟರಿ ಅಂತ? ಸೊ ಆಕ್ಸೆಪ್ಟೇಬಲ್ ಇತ್ತು. ಹೌದು, ನಮ್ಮ ತಂದೆ ತುಂಬಾ ಸ್ಟ್ರಿಕ್ಟ್, ಅವರ ಒಂದು ಸ್ಟ್ರಿಕ್ಟ್ ಅನ್ನೇ ಆ ಒಂದು ಮಿಲಿಟರಿಯಲ್ಲಿ ಯಾವ ರೀತಿ ಸಿಸ್ಟಮ್ ಉಂಟು ಅದನ್ನೇ ನಮ್ಗೆ ತಂದೆ ಮನೆಯಲ್ಲಿ ಸಹ. ನಮ್ಮ ತಂದೆ NCC ಮೇಷ್ಟರ್ ಆಗಿದ್ರು, ಆಗ NCC ಸ್ಟೂಡೆಂಟ್ಸ್ ಸಂಜೆ ಎಲ್ಲ ನಮ್ಮ ಡ್ರಿಲ್ಲಿಗೆ ಬರ್ತಾ ಇದ್ರು ಮನೆಗೆ. ಆ ಡ್ರಿಲ್ ನ ಜೊತೆ ನಾವು ಸಹ ನಿಲ್ಬೇಕು, ಆ ಮಕ್ಕಳು ಮಾಡಿದ ಹಾಗೆ ನಮ್ಗೆ ನಾವು ಸಹ ಮಾಡ್ಬೇಕು. ನಾವು ತಪ್ಪು ಮಾಡಿದ್ರೆ ನಮ್ಗೆ ಎಂತ ಶಿಕ್ಷೆ ಉಂಟು, ಅವ್ರಿಗೆ ಎಂತ ಶಿಕ್ಷೆ ಕೊಡ್ತಿದ್ರು. ಮಕ್ಕಳು ಅಂತ ಭೇದ ಭಾವ ಏನೂ ಇಲ್ಲ, ಸ್ಟೂಡೆಂಟ್ ಗಂಡು ಮಕ್ಕಳಾಗೆ ನಮ್ಮ ತಂದೆ ಬರ್ತಿದ್ದಾರೆ. ಖಂಡಿತ ಖಂಡಿತ, ನನಗಿಂತ ನನ್ನ ಅಕ್ಕ ಇದ್ದಾರೆ, ಅವರನ್ನ ನಮ್ಮ ತಂದೆ ಹೇಳ್ತಾ ಇದ್ದದ್ದು ನನ್ನ ಗಂಡು ಮಗ ಅಂತ ಹೇಳಿ. ನಾವು 4 ಜನ, ಇಬ್ರು ಗಂಡು ಮಕ್ಕಳು ಇಬ್ರು ಹೆಣ್ಮಕ್ಳು. ಆದ್ರೆ ನೀವು ನಿಮ್ಮನ್ನ ಬೆಳೆಸಿದ ರೀತಿ ಹೇಗಿತ್ತು ಅಂತ ಹೇಳಿದ್ರೆ, ಆಲ್ 4 boys ತರಾನೆ. ನೀವೀಗ ಒಂದ್ ವೇಳೆ ಎಲ್ಲಿಯಾಗಿ ಹೋಗಿ ಬಿದ್ರೆ, ಬಿದ್ದ ಕೂಡಲೇ ಬಂದು ನಿಮ್ಮನ್ನು ಸಮಾಧಾನ ಮಾಡುದಲ್ಲ, ಯಾಕೆ ಬಿದ್ದದಂತ ಒಂದು ಪೆಟ್ಟು ಕೊಟ್ಟು ಹೋಗು ಮುಂದೆ ಇನ್ನುಂತ. ಇನ್ಸ್ಪೈರ್ ಮಾಡುತ್ತೆ ಇನ್ನಷ್ಟು ಮುಂದೆ ಹೋಗ್ಲಿಕ್ಕೆ ಅಂತ ಹೇಳ್ಬೋದು. ಅವರ ಅವತ್ತಿನ ಒಂದು ನಮ್ಗೆ ಇದು ಉಂಟಲ್ಲ ದಾರಿ ದೀಪ, ಇವತ್ತು ನಮ್ಮನ್ನು ಇಲ್ಲಿ ಕೂತ್ಕೊಳಿಸಿದ್ದೇನೆ ಅಂತ ಹೇಳಿದೆ ಅಂತ ಕೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೆ. ಸೊ ನಿಮ್ ತಂದೆಗೆ ಖುಷಿ ಆಗ್ಬಹುದು ನಿಮ್ಮನ್ನ. ಸೊ ಸ್ಯಾಡ್ ಮ್ಯಾಮ್, ಸಾರಿ ಟು ಹಿಯರ್ ದಿಸ್, ಬಟ್ ಎಲ್ಲಿದ್ರು ಅವರು ನಿಮ್ಮನ್ನ ಈ ಪ್ಲೇಸ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಒಂದು ಹೀಲಿಂಗ್ ಹ್ಯಾಂಡ್ ಅಂತ ಏನ್ ನೋಡ್ಲಿಕ್ಕೆ, ಹಿಲ್ ಬಿ ರಿಯಲಿ ಪ್ರೌಡ್ ಆಫ್ ಯು ಅಂತ ಹೇಳ್ಬಹುದು. ನಮ್ಮ ತಂದೆ ಎಷ್ಟು ಸ್ಟ್ರಿಕ್ಟ್ ಇದ್ರು, ನಮ್ಮ ತಾಯಿ ಅಷ್ಟೇ ಸಾಫ್ಟ್. ಹೌದಾ, ಫುಲ್ ಅಪೋಸಿಟ್ ಕ್ಯಾರೆಕ್ಟರ್. ತಂದೆ ನಮ್ಗೆ ಶಿಕ್ಷೆ ಕೊಡುವಾಗ ಅಮ್ಮ ಪಾಪ ಕುತ್ಕೊಂಡು ಅಳುದು, ಹೋಗ್ಬೇಡಿ ಅಂತ ಹೇಳಿದ್ರೆ ಕೇಳುದಿಲ್ಲ, ಅಂದ್ರೆ ಅವ್ರು ಹೇಳಿದಾಗೆ ಆಗ್ಬೇಕು, ಅವರು ಅಷ್ಟು ಸ್ಟ್ರಿಕ್ಟ್. ಹಾಗೆ ತಂದೆ ತಾಯಿ ನಮ್ಗೆ ಒಳ್ಳೆ ಪ್ರೀತಿ ಕೊಟ್ಟಿದ್ದಾರೆ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ತಂದೆ ಒಳ್ಳೆ ವಿದ್ಯೆ ಕೊಟ್ಟಿದ್ದಾರೆ, ಒಳ್ಳೆ ಡಿಸಿಪ್ಲಿನ್ ಅನ್ನ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ. ಸೊ ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಕಾಂಬಿನೇಷನ್ಸ್ ಇತ್ತು ಮ್ಯಾಮ್, ಅಂದ್ರೆ ಅಪ್ಪನಿಂದ ಡಿಸಿಪ್ಲಿನ್ ಲೈಫ್, ಅಮ್ಮನಿಂದ ಅಷ್ಟೇ ಪ್ರೀತಿ. ಸೊ ಇವತ್ತು ನೀವು ಇಲ್ಲಿವರೆಗೆ ಬರ್ಲಿಕ್ಕೆ ನಿಮ್ಮ ಪೇರೆಂಟ್ಸ್ ಕಾರಣ ಅಂತ ಅಲ್ಟಿಮೇಟ್ಲಿ ಹೇಳ್ಬಹುದು. ಸೊ ಮ್ಯಾಮ್ ಚೈಲ್ಡ್ಹುಡ್ ಜರ್ನಿ ಹೋದಾಗ ನಿಮ್ಗೆ ಕಾಲೇಜ್ ಲೈಫ್, ನೀವು ಹೇಳಿದ್ರಿ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಿದ್ರೆ ಅಂತ, ನಿಮ್ಗೆ ಯಾವ್ದ್ರಲ್ಲೂ ಡಿಫಿಕಲ್ಟ್ ಅಂತ ಯಾವ್ದಾದ್ರು ಅನ್ಸ್ತಾ, ಅಥವಾ ನೀವು ಬೋಲ್ಡ್ ಆಗಿ ಎಲ್ಲದನ್ನು ಫೇಸ್ ಮಾಡ್ತಾ ಹೋದ್ರೆ? ಎಲ್ಲದನ್ನು ನಾನು ಮದುವೆ ಆಗುವಾಗ ನಾನು ಹೇಳಿದೆ ನಿಮ್ಮ ಹತ್ರ, 16 ವರ್ಷಕ್ಕೆ ನನಗೆ ಮದುವೆ, 16 ವರ್ಷದ ಮುಂಚೆಯೇ ಆಗಿ ಹೋಗಿದೆ. ಆಗ ನಾನು ಟೈಪಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೆ, ಆಗ ನನಗೆ ಪ್ರಪೋಸಲ್ ಬಂತು. ನಮ್ಮ ಅಮ್ಮ ಹೇಳಿದ್ರು ಫಸ್ಟ್ಗೆ ಬಂದದನ್ನು ಬಿಟ್ಟರೆ ಮತ್ತೆ 7 ಬಂದ್ರೆ ಬಿಡಬೇಕಾಗ್ತದೆ. ಹಾಗೆ ಅದಕ್ಕೆ ಆವಾಗ ನಮ್ಮ ತಂದೆ ಸಹ ಆಯ್ತು ಅಂತ ಹೇಳಿ ನನಗೆ ಮದುವೆ ಮಾಡಿದ್ರು. ಮದುವೆ ಮಾಡಿದ ನಂಗೆ ಏನು ಎಂತ ಸಹ ಗೊತ್ತಿಲ್ಲ, ಆಟ ಆಡುವ ಒಂದು ಈಗಿನ ಮಕ್ಕಳೇ ಈಗಿನ ಕಾಲದಲ್ಲಿ. ಆದರೆ ಆಗಿನ ಕಾಲದಲ್ಲಿ ಎಲ್ಲ ಜವಾಬ್ದಾರಿಗಳು ನನ್ನ ತಲೆಯಲ್ಲಿ ಬಿದ್ದ ಹಾಗೆ, ನನಗೆ ಸಣ್ಣ ಸಣ್ಣ ಇಬ್ಬರು ನಾದಿನಿಯರಿದ್ದರು,
ಒಂದು 7 ವರ್ಷ ಒಂದು 12 ವರ್ಷ ಅವರ ಜೊತೆಗೆ ನಾನು ಮಕ್ಕಳ ಹಾಗೆ ಅವರ ಜೊತೆ ಆಟ ಆಡೋದು ಮನೆಯ ಕೆಲಸ ಎಲ್ಲ ಮಾಡಿಕೊಂಡು ನಮ್ಮ ಅತ್ತೆಗೆ ಅತ್ತೆ ಮಾವ ತುಂಬಾ ಸ್ಟ್ರಿಕ್ಟ್ ಇದ್ದರು ಆದರೆ ಅವರ ಕೆಲಸವನ್ನು ಸಹ ಮಾಡಿಕೊಂಡು ಈ ಮಕ್ಕಳ ಜೊತೆ ಆಡಿಕೊಂಡು ನನ್ನ ಜೀವನ ಈ ಟೈಪಿಂಗ್ ಕ್ಲಾಸ್ ಅನ್ನು ಸಹ ಕಂಟಿನ್ಯೂ ಮಾಡಿಕೊಂಡು ಎಲ್ಲವನ್ನೂ ಮಾಡ್ತಾ ಇದ್ದೇನೆ ಹಾ ಸೂಪರ್ ಹಾಗಾದ್ರೆ ಮ್ಯಾಮ್ ನಿಮಗೆ ಈ ಮದುವೆ ಆದ ನಂತರ ಅಂದ್ರೆ ಆ ಏಜ್ ಮದುವೆ ದಲ್ವೆ ಅಲ್ಲ ಅಲ್ಲ ನಿಮಗೆ ಹೇಗೆ ಅನ್ಸ್ತು ಮ್ಯಾಮ್ ಅಂದ್ರೆ ನೀವು ಹೇಳಿದ್ರೆ ಆಟ ಆಡ್ತಾ ಕಂಟಿನ್ಯೂ ಮಾಡ್ತಾ ಹೋದ್ರಿ ಅಂತ ಒಂದು ಮೆಚುರಿಟಿ ಅಂತ ಯಾವ ಲೆವೆಲ್ ಅಲ್ಲಿ ಬಂತು ಯಾವಾಗ ನಿಮಗೆ ಅನ್ಸ್ತು ಎಸ್ ಈಗ ಮ್ಯಾರೇಜ್ ಆಗಿದೆ ನಂದು ಇನ್ ಮುಂದೆ ಒಂದು ಮಗು ಆದ್ರೂ ಏನಾದರೂ ಮಾಡ್ಕೋಬೇಕು ಯಾವ ಏಜ್ ಅಲ್ಲಿ ಅಂದ್ರೆ ಯಾವಾಗ ಆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂತ ನಿಮಗೆ ಅನ್ಸ್ತು ಮದುವೆ ಆದ ತಕ್ಷಣವೇ ನನಗೆ ನನ್ನ ಅದಕ್ಕೆ ನನಗೆ ರೆಸ್ಪಾನ್ಸಿಬಿಲಿಟಿ ಬಂದಾಗಿದೆ ನಮಗೆ ಯಾಕೆ ಹೇಳಿದ್ರೆ ನಮ್ಮ ನಾದಿನಿಯರನ್ನು ನೋಡ್ಕೊಳ್ಳೋದು ನಮ್ಮ ಅತ್ತೆ ಮಾಮ ಇವರು ಮತ್ತೆ ಹೊರಗೆ ಹೋದ್ರು ಫಾರಿನಿಗೆ ಹೋದ್ರು ಆಗ ನಮ್ಮ ಮನೆಯಲ್ಲಿ ನಾವೇ ಎಲ್ಲ ಇದ್ದದ್ದು ನನ್ನ ಮೈದು ನನಗೆ ಸ್ವಲ್ಪ ಮೆಂಟಲಿ ಅಪ್ಸೆಟ್ ಆಗಿ ಅವನನ್ನು ನೋಡಬೇಕಾಯ್ತು ಅತ್ತೆ ಮಾವನನ್ನು ನೋಡಬೇಕಾಯ್ತು ನಾದಿನಿಯರಿಗೆ ಎಜುಕೇಶನ್ ನಾದಿನಿಯವರ ಮದುವೆ ಅವರ ಬಾಣಂತನ ಅದೆಲ್ಲವನ್ನು ನನಗೆ ಅದನ್ನೆಲ್ಲ ನನಗೆ ನಾನೊಂದು ಸಣ್ಣ ಏಜಿನವಳು ಅಂತ ಆಗ್ಲಿ ನನಗೆ ಇದು ಕಷ್ಟ ಆಗ್ತದೆ ಅಂತ ಆಗ್ಲಿ ನಾನು ಆಲೋಚನೆ ಮಾಡಲೇ ಇಲ್ಲ ನನಗೆ ಆಲೋಚನೆ ಬರಲೇ ಇಲ್ಲ ಯಾಕೆ ಹೇಳಿದ್ರೆ ಅದು ನನ್ನ ಜವಾಬ್ದಾರಿ ನಾನು ಅದನ್ನು ಮಾಡಲೇಬೇಕು ಅಂತ ಯಾವುದೇ ಒಂದು ವೃತ್ತಿ ಕೆಲಸ ಅನ್ನ ಜವಾಬ್ದಾರಿ ಅಂತ ತಗೊಂಡ್ರೆ ಅದು ಟಫ್ ಅಂತ ಅನ್ಸದೇ ಇಲ್ಲ ನನಗೆ ಗೊತ್ತೇ ಆಗಲಿಲ್ಲ ನನಗೆ ಖುಷಿ ಖುಷಿಯಲ್ಲೇ ನಾವು ಅದನ್ನು ಮಾಡ್ತಾ ಹೋಗ್ತೀವಿ ಸೋ ಬೇಸಿಕಲಿ ನಿಮ್ಮದು ಗಮ್ಮತ್ ಲೈಫ್ ಅಂತಾನೆ ಹೇಳಬಹುದು ಇವತ್ತಿಗೆ ಸಹ ಅಷ್ಟೇ ನನಗೆ ಒಂದು ಎಂತ ಕಷ್ಟ ಬಂದ್ರೆ ಸಹ ಅದು ಸ್ವಲ್ಪ ಹೊತ್ತು ಮಾತ್ರ ಮನಸ್ಸಲ್ಲಿ ಮತ್ತೆ ನಾನು ಅದನ್ನು ಮತ್ತೆ ಆ ಮುಖದಲ್ಲಿರೋ ಸ್ಮೈಲ್ ಅಲ್ಲಿ ಅವರ ಕಂಟಿನ್ಯೂಸ್ ಎಷ್ಟೇ ಡಿಫಿಕಲ್ಟೀಸ್ ಅವರ ಲೈಫ್ ಅಲ್ಲಿ ಬಂದ್ರು ಇದೇ ಸ್ಮೈಲ್ ಇಟ್ಕೊಂಡು ಅವರು ಫೇಸ್ ಮಾಡ್ತಾರೆ ವೀಕ್ಷಕರೇ ಸೋ ಮ್ಯಾಮ್ ಬೇಸಿಕಲಿ ನೀವು ಯಾವಾಗ ತಾಯಿ ಆದ್ರಿ ಆ ಮೊಮೆಂಟ್ಸ್ ಹೇಗಿತ್ತು ನಿಮ್ಮ ಲೈಫ್ ಅಲ್ಲಿ ಅಂದ್ರೆ ನಿಮಗೆ ಸಪೋರ್ಟಿವ್ ಆಗಿದ್ರು ಎಂಟೈರ್ ಫ್ಯಾಮಿಲಿ ಇದಕ್ಕೆ ನನ್ನ ಹಸ್ಬೆಂಡ್ ನನ್ನ ಅತ್ತೆ ಮಾವ ನನ್ನ ನಾದಿನಿಯರು ನನ್ನ ನಾದಿನಿಯರು ಅಂದ್ರೆ ನನ್ನ ಮಕ್ಕಳ ಹಾಗೆ ಇವತ್ತಿಗೂ ಸಹ ಅಷ್ಟೇ ಇಷ್ಟು ವರ್ಷ ಆಯ್ತು ಅವರಿಗೆ ಮದುವೆಯಾಗಿ ಅವರ ಮಕ್ಕಳಿಗೆ ಅವರಿಗೆ ಮಕ್ಕಳಾಯ್ತು ಆದ್ರೂ ಇವತ್ತಿಗೂ ಸಹ ಅವರಿಗೆ ನಾನು ಅಮ್ಮ ಅವರ ಎಂತ ನೋವಿದ್ರೆ ಸಹ ಅವರು ಫಸ್ಟ್ ಗೆ ಹೇಳುದು ನನ್ನ ಹತ್ರ ಬಿಕಾಸ್ ನೀವು ನಮ್ಮ ಹೀಲಿಂಗ್ ಹ್ಯಾಂಡ್ ಅಲ್ವಾ ಆಬ್ವಿಯಸ್ಲಿ ಹೇಳೇ ಹೇಳ್ತಾರೆ ಅಂದ್ರೆ ನಾವು ಅಷ್ಟು ಆ ಬಾಂಡಿಂಗ್ ಅಲ್ಲಿ ಇದ್ದೀರಾ ನನ್ನ ಮಕ್ಕಳಾಗೆ ನಾನು ಸಾಕಿದ್ದೇನೆ ನಾನೇ ಇದ್ದದಲ್ಲ ಬೇರೆ ಯಾರಿರ್ಲಿಲ್ಲ ಇವರು ಹೊರಗಡೆ ಇದ್ರು ಬಾಕಿ ಅವ್ರು ನೋಡುವವರು ಇರ್ಲಿಲ್ಲ ಹಾಗೆ ಅವರು ಸಹ ನನ್ನೊಟ್ಟಿಗೆ ನನ್ನನ್ನೇ ಅಮ್ಮ ಅಂತ ಹೇಳಿ ಅವರೊಂದು ಸ್ವೀಕಾರ ಮಾಡ್ಕೊಂಡಿದ್ದಾರೆ ಇವತ್ತಿಗೆ ಸಹ ನನ್ನೊಟ್ಟಿಗೆನೆ ಇದ್ದಾರೆ ನಿಮ್ಗೆ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ ನನ್ನ ಇಬ್ರು ಮಕ್ಕಳು ನನಗೆ ಗಂಡೊಂದು ಹೆಣ್ಣೊಂದು ನನ್ನ ಇಬ್ರು ನಾದಿನಿಯರು ಇಬ್ರು ಹುಡುಗಿಯರೇ ಒಂದು ನಾದಿನಿ ಇಲ್ಲಿ ಒಂದು ನಾದಿನಿ ಇಲ್ಲಿ ಮಲಗುವಾಗ ರಾತ್ರಿ ಒಂದು ನಾದಿನಿ ಇಲ್ಲಿ ಒಂದು ನಾದಿನಿ ಇಲ್ಲಿ ನನ್ನ ಮಕ್ಕಳು ಅವರ ಆಚೆ ಗೊತ್ತಾಯ್ತಲ್ಲ ನಿಮ್ಗೆ ಹಾಗೆ ಅಷ್ಟು ಒಂದು ನಮ್ಮ ಬಾಂಧವ್ಯ ಸೊ ಅವರಿಗೆ ಅವ್ರ ಅಮ್ಮ ಸೆಕೆಂಡ್ ಅನ್ಸುತ್ತೆ ನೀವ್ ಫಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಆ ಪ್ರಿಫರೆನ್ಸ್ ಇಂದ ಆ ಬಾಂಡಿಂಗ್ ಇಂದ ನೀವೆಲ್ಲರೂ ಮ್ಯಾಮ್ ಬೇಸಿಕಲಿ ನೀವೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇದ್ರಿ ಅಂತ ಅನ್ಕೊಂಡಿದ್ದು ಮತ್ತೆ ಬಾವರವರು ಬೇರೆ ಮನೆ ಹೋದ್ರು ಈ ಮಕ್ಕಳಿಗೆ ಮದುವೆ ಆಯ್ತು ಇಬ್ಬರಿಗೆ ಮತ್ತೆ ಮೈದುನ ಮತ್ತೆ ಸ್ವಲ್ಪ ಹುಷಾರಿರ್ಲಿಲ್ಲ ಅವನ್ ಸ್ವಲ್ಪ ತೀರಿ ಹೋದ ಮತ್ತೆ ನಾವೇ ಅತ್ತೆ ಮಾವ ಎಲ್ಲ ನಿಮ್ಮ ಬಾಲ್ಯದಿಂದ ನಿಮ್ಮ ಈ ಜರ್ನಿ ತುಂಬಾ ಬ್ಯೂಟಿಫುಲ್ ಆಗಿದೆ ಕೇಳಲಿಕ್ಕೇನೆ ಮೈ ರೋಮಾಂಚನ ಆಗುತ್ತೆ ಇದನ್ನ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೂ ನನ್ಗೆ ಆಗ್ತಿಲ್ಲ ಈಗ ಆದ್ರೆ ನನ್ನ ಕೇಳೋದೊಂದು ಕ್ವಶನ್ ನಿಮ್ಗೆ ಏನಂತ ಹೇಳಿದ್ರೆ ಬೇಸಿಕಲಿ ಇಷ್ಟು ಕಷ್ಟಪಟ್ಟು ಬೆಳೆದಿದ್ದೀರಾ ಈ ಮುಖದಲ್ಲಿ ಇದೇ ಸ್ಮೈಲ್ ಹಿಂಗೆ ಉಳಿಸ್ಕೊಂಡಿದ್ದೀರಾ ಹೇಗ್ ಪಾಸಿಬಲ್ ಮ್ಯಾಮ್ ಇದು ಒಂದು ಫಸ್ಟ್ಗೆ ನಾನು ಹೇಳೋದು ನಮ್ಮ ದೈವ ದೇವರೆಲ್ಲ ಇದ್ದಾರೆ ಅವರ ಆಶೀರ್ವಾದ ಅಂತ ನಾನು ತಿಳ್ಕೊಳ್ತೇನೆ ಮತ್ತು ನನಗೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನನ್ನ ಹೆತ್ತವರು ನನ್ನ ಹಸ್ಬೆಂಡ್ ನನ್ನ ಅತ್ತೆ ಮಾವ ನನ್ನ ನಾದಿನಿಯರು ನನ್ನ ಮಕ್ಕಳು ಎಲ್ಲರೂ ನನಗೆ ಸಪೋರ್ಟಿವ್ ಆಗಿದ್ದಾರೆ ತುಂಬ ಸಪೋರ್ಟಿವ್ ನನ್ನ ಆಫೀಸಲ್ಲಿ ಸಹ ಎಲ್ಲರೂ ಸಹ ನನಗೆ ತುಂಬ ಜನ ಹೌದು ಸೊ ಇದೆಲ್ಲ ನೀವು ಹೇಗೆ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ನೀವೆಲ್ಲ ಇದು ದೈವ ಇಚ್ಛೆ ದೇವರ ಇಚ್ಛೆ ಪ್ಲಸ್ ಎಲ್ಲ ಕ್ರೆಡಿಟ್ ನಿಮ್ ಫ್ಯಾಮಿಲಿ ಅವ್ರಿಗೆ ಕೊಡ್ತಿದ್ದೀರಾ ಮ್ಯಾಮ್ ಖಂಡಿತ ಓಕೆ ಸೊ ಕೊನೆದಾಗಿ ಒಂದ್ ಪ್ರಶ್ನೆ ಮ್ಯಾಮ್ ನಮ್ಮ ನ್ಯೂಸ್ ಕರ್ನಾಟಕ ಚಾನೆಲ್ ಇಂದ ನಿಮ್ಮ ಎಲ್ಲಾ ವೀಕ್ಷಕರು ನೋಡ್ತಿದ್ದಾರೆ ಸೊ ಏನ್ ಮೆಸೇಜ್ ಈ ವಾವ್ ಮಾಮ್ಸ್ ಕಾರ್ಯಕ್ರಮದಿಂದ ಏನ್ ಮೆಸೇಜ್ ನೀವು ಎಲ್ಲರಿಗೂ ಕೊಡ್ಬೇಕು ಅಂತ ಅನ್ಕೊಳ್ತಿದ್ದೀರಾ ಹೌದು ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೇಳಿದ್ರೆ ಮನುಷ್ಯನಿಗೆ ಜೀವನದಲ್ಲಿ ಕಷ್ಟ ಬರ್ತದೆ ನೋವು ಬರ್ತದೆ ಎಂತೆಂತೋ ಸಮಸ್ಯೆಗಳು ಬರ್ತದೆ ಆದರೆ ನಮ್ಮ ಕೈಯಲ್ಲಿ ಆಗುವ ಸಹಾಯ ನಮ್ಮ ಕೈಯಲ್ಲಿ ಏನಾದರೂ ಒಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಆಗ್ತದಾ ಹಣದ ಮುಖಾಂತರವೇ ಅಂತ ನಾನು ಹೇಳೋದಿಲ್ಲ ನಮಗೀಗ ನಾನೀಗ ನಾನೊಂದು ಕೈಗೆ ಎಣ್ಣೆ ಹಚ್ಚಲಿ ಒಂದು ಪ್ರಯತ್ನ ಇದು ಮಾಡ್ತಾ ಇದ್ದೇನೆ ಆ ರೀತಿ ನಿಮ್ಮ ಹತ್ರ ಏನಾದರೂ ಒಂದು ಸಾಧ್ಯ ಇದ್ದರೆ ಹಣದ ವಿಷಯ ಆಗಲಿ ಯಾರಿಗಾದರೂ ಒಂದು ವಿದ್ಯಾಭ್ಯಾಸಕ್ಕೆ ಏನಾದರೂ ಸಹಾಯ ಬೇಕಾದ್ರೆ ಅದು ನಿಮಗೆ ನಾನು ಹೇಳಲಿಕ್ಕೆ ಮರ್ತೋಯ್ತು ಹೇಳ್ಬೋದಲ್ಲ ನಾನು ಖಾಲಿ ಎಣ್ಣೆ ಮಾತ್ರ ಹಚ್ಚೋದಲ್ಲ ವಿದ್ಯಾಭ್ಯಾಸದಲ್ಲಿ ಯಾರಿಗೆ ಕಷ್ಟ ಉಂಟು ಅವರಿಗೆ ಕಷ್ಟ ಮಕ್ಕಳಿಗೆ ನಾನು ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ನನ್ನ ಕೈಯಲ್ಲಿ ಆದಷ್ಟು ಅವರ ವಿದ್ಯಾಭ್ಯಾಸ ಮುಂದುವರಿಸ್ತಾರೆ ಅಂತ ಆದರೆ ಅವರಿಗೆ ನಾನು ಹೆಲ್ಪ್ ಮಾಡ್ತೇನೆ ಈಗ ಕಷ್ಟದಲ್ಲಿರುವ ಫ್ಯಾಮಿಲಿಗೆ ಬಡ ಕುಟುಂಬದ
ಫ್ಯಾಮಿಲಿಯ ಹೆಣ್ಣು ಮಕ್ಕಳಿಗೆ ಮದುವೆ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಖರ್ಚು ಮದುಮಗಳ ಒಂದು ಡಿಬ್ಬನಕ್ಕಾಗುವ ಖರ್ಚು ಅದನ್ನೆಲ್ಲ ನಾನು ಕೊಡ್ತೇನೆ ಮತ್ತೆ ಕಷ್ಟದಲ್ಲಿರುವ ರೋಗಿಗಳಿಗೆ ನಾನು ಸಹಾಯ ಮಾಡ್ತೇನೆ ಅಂತ ಹಾಗೆ ನನ್ನ ಕೈಯಿಂದ ಏನು ಸಹಾಯ ಆಗುತ್ತೆ ಅದನ್ನು ನಾನು ಮಾಡಿ ಅದರಿಂದ ನಾನು ಸಂತೋಷ ಪಡ್ತೀನಿ ಖುಷಿ ಪಡ್ತೇನೆ ಅವರನ್ನು ಅವರ ಮುಖದಲ್ಲಿ ಬರುವ ನಗು ಅದು ನನಗೆ ತುಂಬಾ ಸಂತೋಷ ಕೊಡುತ್ತೆ ಸೋ ವೀಕ್ಷಕರೇ ನಿಮಗೂ ಇರೋದು ಒಂದು ಸ್ಮಾಲ್ ಮೆಸೇಜ್ ಏನಂತ ಹೇಳಿದ್ರೆ ಯಾವುದೇ ಎಕ್ಸ್‌ಪೆಕ್ಟೇಷನ್ ಇಲ್ಲದೆ ಹೆಲ್ಪ್ ಮಾಡಿ ಜನರಿಗೆ ಅದು ಯಾವುದೇ ಫೀಲ್ಡ್ ಅಲ್ಲಿ ಆಗಿರಬಹುದು ಎಜುಕೇಶನ್ ಆಗಿರಬಹುದು ಅಥವಾ ಯಾರದೋ ಒಂದು ಮದುವೆ ಕಾರ್ಯ ನಡೆಯುತ್ತಿದೆ ಖುಷಿದ್ದು ಕಾರ್ಯ ನಡೆಯುತ್ತಿದೆ ಅಥವಾ ಏನೋ ಒಂದು ಡಿಫಿಕಲ್ಟೀಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸಹಾಯ ಮಾಡಿ ಅದಕ್ಕೆ ದೇವರ ದೈವದ ಸಂಪೂರ್ಣ ಅನುಗ್ರಹ ಇರುತ್ತೆ ಅಂತ ನಮ್ಮ ಮ್ಯಾಮ್ ತಿಳಿಸ್ಕೊಟ್ಟಿದ್ದಾರೆ ನಮಗೆ ಸೋ ಮ್ಯಾಮ್ ಹೃತ್ಪೂರ್ವಕವಾಗಿ ಧನ್ಯವಾದ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನೀವು ನಮ್ಮನ್ನ ಬ್ಲೆಸ್ಡ್ ಅಂತ ಫೀಲ್ ಮಾಡಿಸಿದ್ದೀರಾ ಸೋ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇವತ್ತು ನಮ್ಮ ಜೊತೆ ನಿಮ್ಮ ಫೀಡ್ಬ್ಯಾಕ್ಸ್ ಎಲ್ಲ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನಿಮಗೆ ಸಹ ತುಂಬ ಧನ್ಯವಾದಗಳು ಮತ್ತು ನ್ಯೂಸ್ ಕರ್ನಾಟಕಕ್ಕೆ ಮತ್ತು ಮಾಮ್ಸ್ ಆಫ್ ಮ್ಯಾಂಗ್ಳೂರ್ ಉಂಟು ಅದಕ್ಕೆ ಸಹ ಆ ಮಾಮ್ಸ್ ಆಫ್ ಮ್ಯಾಂಗ್ಳೂರ್ ಸಹ ನನ್ನನ್ನೊಂದು ಗುರುತಿಸಿದೆ ಮಾಮ್ ಆಫ್ ದಿ ವೀಕ್ ಅಂತ ಅದಕ್ಕೆ ಆ ಮ್ಯಾಮ್ಸ್ ಆಫ್ ಮ್ಯಾಂಗ್ಳೂರಿಗೆ ಸಹ ನಾನು ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಈಗಷ್ಟೇ ನಾವು ಬಾಲಿನಿ ಎನ್ ಕರ್ಕೇರ್ ಅವ್ರನ್ನ ಅವ್ರ ಜೊತೆ ಮಾತಾಡಿದ್ವಿ ಅವ್ರದ್ದು ಬಾಲ್ಯದಿಂದ ಆಕೆ ಒಬ್ಬರು ಮಾಮ್ ಆಗಿ ಹೇಗೆಲ್ಲ ರೆಸ್ಪಾನ್ಸಿಬಿಲಿಟಿ ಟ್ಯಾಗ್ಲೈನ್ ಬೇರೆ ಬಂದಿದೆ ಹೀಲಿಂಗ್ ಹ್ಯಾಂಡ್ ಅಂತ ಅದು ಹೇಳಿದ್ರೆ ತಪ್ಪಾಗಲ್ಲ ಆ್ಯಕ್ಚುಲಿ ಶಿ ಹ್ಯಾಸ್ ದ ಪವರ್ ಆಫ್ ಹೀಲಿಂಗ್ ಪೀಪಲ್ ಅಂತ ಹೇಳ್ಬೋದು ಅಷ್ಟು ಇಮೋಷ್ನಲ್ ಅಷ್ಟು ಸೋಷಲ್ ವರ್ಕರ್ ಈಗಿನ ಕಾಲದಲ್ಲಿ ತುಂಬಾ ಕಡಿಮೆ ಅಂತ ಹೇಳ್ತೇನೆ ನಾನು ಆದರೆ ಅಂಥದ್ದೇ ನಮ್ಮ ಈ ಕಾರ್ಯಕ್ರಮ ಮೂಲಕ ಅವ್ರು ಹೇಳಿರೋ ಮೆಸೇಜಸ್ ಪ್ರಕಾರ ನಾವು ಇನ್ನಷ್ಟು ಜನಕ್ಕೆ ಹೆಲ್ಪ್ ಮಾಡೋಣ ಅವರಿಂದ ಕಲಿಯುವಷ್ಟು ಇನ್ನಷ್ಟು ಲೆಸನ್ಸ್ ಇದೆ ಸೊ ಎಲ್ಲ ಮಾಮ್ಸ್ನವ್ರಿಗೂ ನಾನು ಹೇಳೋದು ಒಂದೇ ಹೆಲ್ಪಿಂಗ್ ಹ್ಯಾಂಡ್ ಆಗಿ ಏನಾದರೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಮ್ಮ ಹೀಲಿಂಗ್ ಹ್ಯಾಂಡನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಇನ್ನಷ್ಟು ಈ ಕಾರ್ಯಕ್ರಮ ಮೂಲಕ ಎಲ್ಲ ಲೇಡೀಸರಿಗೆ ರೀಚ್ ಔಟ್ ಆಗಲಿಕ್ಕೆ ಕೊಟ್ಟಿರೋ ಮೆಸೇಜಸನ್ನು ನಾವು ಕೇಳ್ಕೊಳ್ಳೋಣ ನಮ್ಮ ಬಾಲಿನಿ ಎನ್ ಕರ್ಕೇರ ಅವರಿಂದ ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಾಯ್ ಹೇಳ್ತಾ ನೆಕ್ಸ್ಟ್ ವೀಕಲ್ಲಿ ಇನ್ನಷ್ಟು ಮಾಮ್ಸ್ಗಳ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು